रेड कलर बटन ना प्रेस माड़ी रजनी अडिगे चानल ना सब्सक्राइब माड़ी हागे पक्कदल्लिरो अंत बेल आइकन ना प्रेस माड़ी। हाय फ्रेंड्स, वेलकम टू रजनी अडिगे। इवत्तु गोधी हिट्टिंद याव रीति केक ना माडोदु अंत तोरिस्ता इदीनि। इदरल्ली नानु शुगर ना यूज माडिल्ल, बेल्ल ना हाकि माड्ता इदीनि। तुंबाने सुलभवागि माडबहुदु, हालु मोसरु एनन्नु यूज माड्द हागे बांडलीली सुलभवागि माड्ता इदीनि। तुंबाने सॉफ्ट आगि चेन्नागि बरुत्ते गोधी हिट्टु ಮತ್ತೆ ಬೆಲ್ಲನ ಯೂಸ್ ಮಾಡಿ ಕೇಕ್ನ ಮಾಡ್ತಾ ಇದ್ದೀವಿ। ನೀರನ್ನು ಬಳಸ್ಕೊಂಡು ಯಾವುದೇ ಹಾಲು ಮೊಸರು ಯೂಸ್ ಮಾಡ್ತಾ ಇಲ್ಲ। ತುಂಬ ಈಜಿಯಾಗಿ ಎಲ್ಲರೂ ಮನೆಯಲ್ಲೇನೆ ಮಾಡ್ಕೋಬಹುದು, ತುಂಬ ಹೆಲ್ದಿ ಕೂಡ, ಆರೋಗ್ಯಕ್ಕೆ ಒಳ್ಳೆಯದು। ಈಗ ಇಲ್ಲಿ ಕೇಕ್ ಟಿನ್ನ ತಗೊಂಡಿದ್ದೀನಿ, 6 ಇಂಚ್ ಕೇಕ್ ಟಿನ್ ಇದು। ಚೆನ್ನಾಗಿ ಎಣ್ಣೆನ ಹಚ್ಚಿಕೊಬೇಕು, ಈ ರೀತಿ ಗ್ರೀಸ್ ಮಾಡ್ಕೋಬೇಕು। ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಕಟ್ ಮಾಡಿ ಹಾಕೊಳ್ಳಿ, ಇಲ್ಲ ಅಂದವ್ರಿಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ। ಮೈದಾ ಹಿಟ್ಟನ್ನ 1 ಸ್ಪೂನ್ ಅಷ್ಟು ಹಾಕಿ ಈ ರೀತಿ ಡಸ್ಟಿಂಗ್ ಮಾಡ್ಕೋಬೇಕಾಗುತ್ತೆ। ಇದು ಇಲ್ಲ ಅಂದ್ರೆ ನೀವು ಗೋಧಿ ಹಿಟ್ಟಿಂದನು ಡಸ್ಟಿಂಗ್ ಮಾಡ್ಕೋಬಹುದು। ಈ ರೀತಿ ಮಾಡ್ಕೊಂಡು ಉಳಿದಿರಂತ ಹಿಟ್ಟನ್ನ ಚೆಲ್ಕೋಬೇಕು। ಇದನ್ನ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಫಸ್ಟ್ ಕೇಕ್ ಟಿನ್ನ। ಈಗ ಒಂದು ಪ್ಯಾನ್ ಇಟ್ಟು ಇಲ್ಲಿ 1/4 ಕಪ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ, 1/2 ಕಪ್ ನೀರು। ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ। ಬೆಲ್ಲನ ಪೂರ್ತಿಯಾಗಿ ಚಚ್ಚಿ ಹಾಕೋಬಹುದು ನೀವು, ಕರಗಿಸ್ಕೊಂಡು ಹಾಕೋಬೇಕು। ಈ ರೀತಿ ಕರಗಿಸ್ಕೊಳ್ಳಿ, ನೋಡಿ ಪೂರ್ತಿಯಾಗಿ ಕರಗಿದೆ। ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ। ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಇಲ್ಲಿಗೆ ಒಂದು ಜಾಲರಿನ ಇಟ್ಕೊಂಡು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ। 1 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/2 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಇವೆರಡು ಇಲ್ಲ ಅಂದ್ರೆ ಒಂದು ಇನ್ನೊ ಪ್ಯಾಕೆಟ್ನ ಯೂಸ್ ಮಾಡಿ, ಇಲ್ಲ ಅಂದ್ರೆ 1/2 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳಿ ಸಾಕು। ಈ ರೀತಿ ಜರಡಿ ಹಿಡಿಯೋದ್ರಿಂದ ಗಂಟು ಇರೋದಿಲ್ಲ, ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ। ಮಿಕ್ಸ್ ಮಾಡ್ಕೊಂಡ ಮೇಲೆ ಜರಡಿಲಿ ಸೋಸ್ಕೊಂಡು ಬೆಲ್ಲದ ನೀರನ್ನು ಮಾಡ್ಕೊಂಡಿದ್ವಲ್ಲ ಪಾಕನ, ಅದನ್ನು ಹಾಕೋಬೇಕು। ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ, ಇದಿಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ। 1/4 ಕಪ್ ಅಷ್ಟು ಎಣ್ಣೆ ತಗೊಳ್ಳಿ, ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ। ಎಣ್ಣೆ ಬದಲು ತುಪ್ಪ ಅಥವಾ ನೀವು ಬೆಣ್ಣೆನ ಹಾಕೋಬೋದು। ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ವೇಳೆ ಬ್ಯಾಟರ್ ನಿಮಗೆ ತುಂಬಾ ಗಟ್ಟಿ ಆಯಿತು ಅನಿಸಿದ್ರೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿ ಕಲಸ್ಕೊಳ್ಳಿ। ಜಾಸ್ತಿ ನೀರನ್ನು ಒಂದೇ ಸತಿ ಹಾಕಬೇಡಿ, ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು। ಸ್ವಲ್ಪ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು। ಇದ್ರ ಬದಲು ನೀವು ಹಾಲಿಂದ ಬೇಕಾದರೂ ಮಾಡ್ಕೋಬೋದು, ಹಾಲನ್ನು ಯೂಸ್ ಮಾಡ್ಬೋದು ಅಥವಾ ಮೊಸರನ್ನು ಹಾಕೋಬೋದು। ಎಲ್ಲ ಚೆನ್ನಾಗಿ ಕಲಸಿದ್ದೀನಿ, ಮೊಟ್ಟೆನೂ ಹಾಕೋಬೋದು ನೀವು। ಈಗ ಇಲ್ಲಿ ಒಂದು ಬಾಂಡ್ಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ, ಒಂದು ಸ್ಟ್ಯಾಂಡ್ ಇಟ್ಟು। ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಬಟ್ಲೆನ್ ಇಟ್ಕೊಳ್ಳಿ, ಸ್ಟೀಲ್ ಬಟ್ಲು ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಆ ಬಟ್ಲೆನ್ ಯೂಸ್ ಮಾಡಿ ಸ್ಟ್ಯಾಂಡ್ ಬದಲು। ಡಸ್ಟಿಂಗ್ ಮಾಡ್ಕೊಂಡಿರೋಂಥ ಕೇಕ್ ಟಿನ್ಗೆ ಬ್ಯಾಟರ್ನ ಹಾಕೋತಾ ಇದ್ದೀವಿ, ಬ್ಯಾಟರ್ನೆಲ್ಲ ಹಾಕೋಬೇಕು। ತುಂಬಾ ಸುಲಭವಾಗಿ ಎಲ್ಲರೂ ಕೇಕ್ ಬರದೇ ಇದ್ದವರು ಸಹ ಕೇಕ್ನ ಮಾಡಿಬಿಡ್ಬೋದು, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ, ಹೆಲ್ದಿ ಕೂಡ ಇದು। ಗೋಧಿ ಹಿಟ್ಟಿನ ಕೇಕ್ನ ಬೆಲ್ಲನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ। ಕೇಕ್ ಟಿನ್ನ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು, ಒಂದು 2 ಸತಿ ನೆಲಕ್ಕೆ ಕುಟ್ಟಿ। ಈ ರೀತಿ ಮಾಡೋದ್ರಿಂದ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ, ಹೇರ್ ಬಬಲ್ಸ್ ಇದ್ದರೆ ಹೋಗುತ್ತೆ। ಇದ್ರ ಮೇಲೆ ನಾನು ಡೆಕೋರೇಷನ್ಗೆ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ, ಇದ್ರ ಬದಲು ನೀವು ಗೋಡಂಬಿ ಹಾಕೋಬೋದು, ದ್ರಾಕ್ಷಿ ಹಾಕ್ಬೋದು, ನಿಮ್ಗೆ ಯಾವುದಿಷ್ಟನೋ ಅದನ್ನು ಹಾಕೋಬೋದು, ಇಲ್ಲಾಂದರೆ ಪ್ಲೈನಾಗಿ ಸಹ ಮಾಡ್ಕೋಬೋದು। ಇಲ್ಲ ಬರ್ಡೇಗೆ ಮಾಡ್ತೀವಿ ಅಂದರೆ ಇದ್ರ ಮೇಲೆ ಕೇಕನ್ನು ಡೆಕೋರೇಟ್ ಮಾಡ್ಬೋದು, ಇದನ್ನು ಹಾಕ್ದೇ ನೀವು ಬೆಂದಾದ ಮೇಲೆ ಕಟ್ ಮಾಡಿ ಕೇಕನ್ನು ಹಾಕೋಬೋದು ಮೇಲೆ। ಈಗ ಬಾಂಡ್ಲಿ ಬಿಸಿಯಾಗಿದೆ, 10 ನಿಮಿಷ ಆಗಿದೆ, 10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕು। ಅನಂತರ ಕೇಕ್ ಮೋಲ್ಡನ್ನಿಟ್ಟು ಮುಚ್ಚಳ ಹಾಕಿ 30 ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ, 25-35 ನಿಮಿಷ ಟೈಮ್ ತೊಗೊಳುತ್ತೆ, ಒಂದೊಂದರಲ್ಲಿ ಜಾಸ್ತಿ ಬೇಕಾದರೂ ಆಗ್ಬೋದು। ನೋಡಿ 25 ನಿಮಿಷ ಆದಮೇಲೆ ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಅಂಟುತ್ತಾ ಇದೆ ನನಗೆ, ಮಧ್ಯದಲ್ಲಿ ಬೆಂದಿಲ್ಲ, ಇನ್ನೂ 10 ನಿಮಿಷ ಬೇಯಿಸ್ಕೋತಾ ಇದ್ದೀನಿ, 10 ನಿಮಿಷ ಆದಮೇಲೆ ಹಾಕಿ ತೋರಿಸ್ತೀನಿ। ಕೆಲವರು ಕಮೆಂಟ್ ಮಾಡಿ ಕೇಳ್ತಿದ್ದೀರಾ ಮಧ್ಯದಲ್ಲಿ ಬೇಯ್ತಾ ಇಲ್ಲ ಅಂತ, ಬೆಂದಿಲ್ಲ ಅಂದರೆ ಇನ್ನೊಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ, ಫ್ಲೇಮ್ ಯಾವಾಗಲೂ ಒಂದೇ ಫ್ಲೇಮಲ್ಲಿ ಇಟ್ಕೋಬೇಕು, ಮೀಡಿಯಮಲ್ಲಿ ಇರಬೇಕು,
ಇಲ್ಲ ಲೋ ಫ್ಲೇಮಲ್ಲಾದರೂ ಮಾಡ್ಕೋಬೋದು, ಬಟ್ ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಪೂರ್ತಿ ತಣ್ಣಗಾದಮೇಲೆ ಸೈಡ್ಸ್ನ ಈ ರೀತಿ ರಿಮೂವ್ ಮಾಡಬೇಕು. ಈ ರೀತಿ ಚಾಕುವಿಂದ ರಿಮೂವ್ ಮಾಡೋದ್ರಿಂದ ಕೇಕು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಬಟರ್ ಪೇಪರ್ ಯೂಸ್ ಮಾಡ್ದೇ ಮಾಡಿದ್ದೀನಿ ನೋಡಿ, ತುಂಬಾ ಸುಲಭವಾಗಿ ಕೇಕ್ ಅಂಟದ ಹಾಗೆ ಸುಲಭವಾಗಿ ಬಂದ್ಬಿಡುತ್ತೆ ಈ ರೀತಿ ಮಾಡ್ಕೊಂಡ್ರೂ. ಬಾಣ್ಲಿಲಿ ಮಾಡ್ಬೋದು. ಈ ಬಾಣ್ಲಿ ಇಲ್ಲ ಅಂದರೆ ದೊಡ್ಡ ಪಾತ್ರೆ ಇರುತ್ತಲ್ಲ ಮನೇಲಿ, ಆ ಪಾತ್ರೆನ ಯೂಸ್ ಮಾಡಿ ನೀವು ಮಾಡ್ಬೋದು ಕೇಕ್ನ. ಬಾಣ್ಲಿನೇ ಬೇಕು, ಕುಕ್ಕರೇ ಬೇಕು ಅಂತೇನಿಲ್ಲ. ಒಂದು ಪ್ಲೇಟ್ನ ಈ ರೀತಿ ಹಾಕಿ ಉಲ್ಟಾ ಮಾಡಿ ಒಂದೆರಡು ಸತಿ ಮೇಲ್ ಟ್ಯಾಬ್ ಮಾಡಿ ನೋಡಿ ಎಷ್ಟು ನೀಟಾಗಿ ಡಿಮೋಲ್ಡ್ ಆಯಿತು ಅಂತ. ಸಾಫ್ಟಾಗಿ ಸ್ಪಾಂಜಿ ಆಗಿರೋವಂಥ ಗೋಧಿ ಹಿಟ್ಟಿನ ಕೇಕು ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಎಲ್ಲರೂ ಮನೆಯಲ್ಲೇ ಮಾಡ್ಕೋಬೋದು. ಟ್ರೈ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಈ ರೆಸಿಪಿ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿ. ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಟ್ರೈ ಮಾಡೋದನ್ನ ಖಂಡಿತ ಮರಿಬೇಡಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೀವು ಟ್ರೈ ಮಾಡಿ. ಬರ್ಡೇಗೆ ಯೂಸ್ ಮಾಡೋದಾದರೆ ನೀವು ಇದ್ರ ಮೇಲೆ ಕೇಕನ್ನು ಹಾಕೋಬೋದು. ಬಟರಿಂದ, ಬೆಣ್ಣೆಯಿಂದ, ತುಪ್ಪದಿಂದ ಕೇಕ್ ಮಾಡೋದನ್ನು ಮತ್ತು ಮೊಟ್ಟೆಯಿಂದ ಸಹ ಕೇಕ್ ಮಾಡೋದನ್ನು ನಾನು ತೋರಿಸಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿ ಕೇಕ್ ಪ್ಲೇಲಿಸ್ಟಲ್ಲಿ. ತುಂಬಾ ಸಾಫ್ಟಾಗಿರೋವಂಥ ಕೇಕ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.